ವೆರಿ ಗುಡ್, ಒಳ್ಳೆಯದೇ ಆಯಿತು. ನಾಳೆ ಗೌರಿನೇ ಕದ್ದಿರೋದು ಅಂತಾದಾಗ ಈ ಇನ್ಫಾರ್ಮೇಷನ್ ಎಲ್ಲ ಅವಳಿಗೆ ಮೊದಲೇ ಗೊತ್ತಿತ್ತು ಅಂತ ಆಗತ್ತೆ. ಈ ಪಾಯಿಂಟು, ಹಿಮ ಒಳಗಡೆ ಕುದಿತಾ ಇರೋ ದ್ವೇಷಕ್ಕೆ ತುಪ್ಪ ಸುತ್ತ ಹಾಗಾಗತ್ತೆ. ಪರವಾಗಿಲ್ಲ ಗಂಗಾ, ಹೇಳ್ದೇನೆ ಇಂಥ ಪತ್ತೆದಾರಿ ಕೆಲಸ ಮಾಡಿದ್ಯಾ. ಗುಡ್, ಥ್ಯಾಂಕ್ಸ್ ಅಕ್ಕ. ನನಗಿಂಥ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಹ್ಞೂ, ಯಾವುದೇ ಕೆಲಸ ಮಾಡಬೇಕಾದ್ರೂ ಖುಷಿ ಖುಷಿಯಾಗಿ ಮಾಡಬೇಕು, ಆಗಲೇ ಯಶಸ್ಸು ಈಸಿಯಾಗಿ ಸಿಗೋದು. ಎಸ್ ಎಸ್. ಸಾಗರಿ, ಈಗ ಮುಂದೇನು? ಇವತ್ತು ರಾತ್ರಿ ಕಳ್ಳತನ ಆಗತ್ತೆ. ಅದಾಗೋದಕ್ಕೂ ಮುಂಚೆ ಏನಾಗಬೇಕು ಅನ್ನೋದನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ಎಲ್ಲೂ ಯಾವುದೂ ಮಿಸ್ ಆಗೋ ಹಾಗಿಲ್ಲ. ಹೇಳಮ್ಮ ಹೇಳು. ಈಗ ಎಲ್ಲರೂ ಗುಡ್ ನೈಟ್ ಹೇಳಿ ಮಲಗೋ ಸಮಯ. ಮಹಿ ಇವತ್ತು ಇಲ್ಲೇ ಇರ್ತಾನೆ ಅನ್ನೋ ವಿಷಯ ಹಿಮಾ ಗೊತ್ತಿದೆ. ಇನ್ನು ಅರ್ಧ ಗಂಟೆಗೆ ಸರಿಯಾಗಿ ಗೌರಿ ಅವಳ ರೂಮಿಂದ ಆಚೆ ಬರಬೇಕು. ಅವಳ ಆಚೆ ಬಂದು ನಿಂತಿರೋದನ್ನ ಹಿಮಾ ನೋಡಬೇಕು. ಇಷ್ಟೊತ್ತಲ್ಲಿ ನೀನು ಯಾಕೆ ಎದ್ದು ಓಡಾಡ್ತಾ ಇದೀಯಾ ಅಂತ ಹಿಮಾ ಕೇಳಿದಾಗ ಗೌರಿಗೆ ಉತ್ತರ ಕೊಡೋದಕ್ಕೆ ಒತ್ತಾಟ ಆಗಬೇಕು. ಈ ಮಾತುಕತೆ ನಡೆಯುವಾಗ ಗಂಗಾ ಹಿಮಾ ರೂಮಿಗೆ ಹೋಗಿ ನೆಕ್ಲೆಸ್ ಕದಿಬೇಕು. ಆಯ್ತಕ್ಕ. ಗಂಗೆ, ನೀವೊಂಚೆ ಸುಮ್ಮನೆ ಇರು, ಇದರಿಂದ ಏನಾಗುತ್ತೆ ಸಾಗರಿ? ಹಿಮಾ ರೂಮ್ನಲ್ಲಿರೋ ನೆಕ್ಲೆಸ್ ಕದಿಯೋದಕ್ಕೆ ಅವಳು ರೂಮ್ನಲ್ಲಿರಬಾರ್ದು. ಅದಕ್ಕೆ ಸಹಾಯ ಆಗತ್ತೆ. ನಾಳೆ ಗೌರಿ ಮೇಲೆ ಅನುಮಾನ ಹುಟ್ಟಿದಾಗ ಅಷ್ಟೊತ್ತಿನಲ್ಲಿ ಅವಳು ಆಚೆ ನಿಂತ್ಕೊಂಡು ಏನು ಮಾಡ್ತಾ ಇದ್ಲು ಅನ್ನೋ ಪಾಯಿಂಟ್ ಚೆನ್ನಾಗಿ ವರ್ಕ್ ಆಗತ್ತೆ. ಗಂಗಾ, ನೀನು ಹಿಮಾ ರೂಮ್ಗೆ ನೆಕ್ಲೆಸ್ ಕದಿಯೋಕೆ ಹೋದಾಗ ಗೌರಿ ಹಿಮಾ ಕೊಟ್ಟಿರೋ ಹಾಲಿನಲ್ಲಿ ಕಾಣೋ ಹಾಗೆ ಎರಡು ಮಾತ್ರೆಗಳನ್ನ ಹಾಕು. ಹಿಮಾನ ನಿದ್ರೆಗೆ ತಳ್ಳೋದಕ್ಕೆ ಗೌರಿ ಈ ಐಡಿಯಾ ಮಾಡಿದಾಳೆ ಅಂತ ಆಗತ್ತೆ. ಆದರೆ ಮಾತ್ರೆ ಸರಿಯಾಗಿ ಕರಗದ ಕಾರಣ ಹಿಮಾಗೆ ಏನು ಎಫೆಕ್ಟ್ ಆಗಿಲ್ಲ ಅಂತ ಮಾತು ತಿರುಗತ್ತೆ. ಚೆನ್ನಾಗಿದೆ, ಇಡೀ ಸ್ಕೆಚ್ಚು ತುಂಬ ಚೆನ್ನಾಗಿದೆ. ಆದರೆ ಗೌರಿನ ರೂಮಿಂದ ಆಚೆ ಕಸದ ಹೇಗಮ್ಮ? ಮಹಿ ಹೇಗೂ ಮನೆಯಲ್ಲೇ ಇದ್ದಾನಲ್ಲ ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೊರಗಡೆ ಕರಿಯಕ್ಕೆ ಹೇಳು. ಅವಳ ಜೊತೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ರೆ ಆ ಸಮಯದಲ್ಲಿ ನಾನು ಕರೆಂಟ್ ತೆಗಿತೀನಿ. ಫ್ಯಾನ್ ಆಫ್ ಆದರೆ ಯು ಪಿ ಎಸ್ಗೆ ಏನಾಯಿತು ಅಂದ್ಕೊಂಡು ನಿನ್ನ ಮಗಳು ಆಚೆ ಬಂದೇ ಬರ್ತಾಳೆ. ಆಗ ಗೌರಿ ಮಹಿ ಇಬ್ಬರು ನೋಡ್ತಾಳಲ್ವಾ? ಎಲ್ಲಿ ನೋಡ್ತಾಳೆ, ಕರೆಂಟ್ ಇನ್ನೂ ಬಂದೇ ಇರಲ್ವಲ್ಲ. ಬಂದ ಮೇಲಾದರೂ ನೋಡ್ತಾಳಲ್ವಾ ಸಾಗರಿ? ಅಷ್ಟರಲ್ಲಿ ನೀನು ಮಹಿನ ಹೊರಗಡೆ ಕರ್ಕೊಂಡು ಹೋಗಬೇಕು, ಆಮೇಲೆ ಕರೆಂಟ್ ಬರಬೇಕು. ಬರುತ್ತೆ, ಯಾಕೆಂದರೆ ಕರೆಂಟ್ ತೆಗೆಯೋಳು ನಾನೇ ತಾನೆ. ಇದು ಐಡಿಯಾ? ಹಾಗಾದರೆ ಇದನ್ನೆಲ್ಲ ಮಹಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ಲಾ? ಬೇಡ, ಅವನಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಹೆಂಡತಿ ಮೇಲೆ ಕಳ್ಳತನದ ಆರೋಪ ಹೊರಿಸ್ತಾ ಇದ್ದೀವಿ ಅಂತ ಗೊತ್ತಾದರೆ ಯಾವುದೋ ಹಳೆ ಎಮೋಷನ್ಸ್ಗೆ ಕಟ್ಟಿಬಿದ್ದು ಹೀಗೆಲ್ಲ ಮಾಡಬೇಡಿ ಅದು ಇದು ಅಂತ ಕತೆ ಹೇಳಬಹುದು. ಹೌದೌದು, ಇದೆಲ್ಲ ಅವನು ಗೊತ್ತಾಗೋದು ಬೇಡ. ಇಷ್ಟೆಲ್ಲ ನಡೆಯುವಾಗ ಗಂಗಾ, ನೀನು ಆ ನೆಕ್ಲೆಸ್ನ ತಗೋಬೇಕು, ಅದನ್ನು ಮಿಸ್ ಮಾಡಬಾರ್ದು. ಇಲ್ಲ ಅಕ್ಕ, ನನ್ನ ಕಡೆಯಿಂದ ಈ ಕೆಲಸ ಪಕ್ಕ. ಸರಿ, ನೀ ಹೊರಡು. ಯೋಚನೆ ಮಾಡಬೇಡ ಸಾಗರಿ, ಪ್ಲ್ಯಾನು ಪಕ್ಕ ಅರ್ಥ ಆಗಿದೆ. ಎಲ್ಲ ಹಾಗೆ ಹಾಗೆ ನಡೆಯುತ್ತೆ, ನಾನು ನಡೆಸ್ತೀನಿ.
ಎಲ್ಲೂ ಆತ್ರ ಮಾಡ್ಕೋಬೇಡ ಅಣ್ಣ, ಆರಾಮಾಗಿ ಕೆಲಸ ಮಾಡು. ಓಕೆ. ಎಂಥದ್ದು ಆಗಿಲ್ಲ, ಆದ್ರೆ ಆಗ್ಬೇಕಾಗಿರೋದನ್ನ ಮರ್ತು ನಿನಗೆ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಹೇಗಪ್ಪ? ಅಂದ್ರೆ ನನಗೆ ಏನ್ ಮಾಡಬೇಕು ಈಗ? ನೀನು ನೆಕ್ಲೆಸ್ ಕೊಟ್ಟಿರೋದಕ್ಕೆ ಗೌರಿ ಬೇಜಾರಾಗಿದಾಳ್ ತಾನೆ? ಅಷ್ಟೇ ಅಲ್ಲ ಅಂಕಲ್, ಇವತ್ತು ನಾನು ಅವಳು ನೋಡಿದ ಮೊದಲನೇ ದಿವಸ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕಾಗಿತ್ತು, ಅದಕ್ಕೂ ಬೇಜಾರು ಮಾಡ್ಕೊಂಡಿದ್ದಾಳೆ. ಮತ್ತೆ ಬೇಜಾರು ಮಾಡ್ಕೊಂಡಿರೋ ಅವಳು ಹೇಗೆ ಬೇಕಾದರೂ ರಿವರ್ಸ್ ಆಗ್ಬೋತಾನೆ? ಅದಕ್ಕೆ ಹೋಗಿ ಸಮಾಧಾನ ಮಾಡು. ನೀನು ಆಗಾಗ ಸಮಾಧಾನ ಮಾಡ್ತಾ ಇದ್ರೇನೆ ನಾಳೆ ನಿನಗೂ ಅವಳ ಹತ್ರ ಮಾತಾಡೋಕೆ ಒಂದು ಅವಕಾಶ ಇರೋದು. ಅದರಿಂದ ನಿನ್ನ ಬ್ರಹ್ಮಾಸ್ತ್ರ ಬಿಡೋಕೂ ಆಗೋದು. ಈಗ ಮಾತಾಡೋದಾ? ಹೌದು, ಗೌರಿ ಮಲ್ಕೊಂಡಿದ್ದಾಳೆ. ಈಗ ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡು. ಜಗಳ ಆಡಬೇಡಪ್ಪ, ನಿಧಾನಕ್ಕೆ ಅವಳಿಗೆ ಈಗಿರೋ ಬೇಜಾರು ಹೋಗೋ ಥರ ಮಾಡು. ಆಯ್ತಾ? ಗೋ 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 ಗೋ. ಆ ಮೈ ಬಿಡು, ರೂಮಲ್ಲಿ ಮಾತಾಡಬೇಡಪ್ಪ, ಯಾರಾದರೂ ನೋಡಿದ್ರೆ ಅನುಮಾನ ಬಂದ್ಬಿಡುತ್ತೆ. ಹೊರಗಡೆ ಕರ್ಕೊಂಡು ಬಂದು ಮಾತಾಡು. ಆಯ್ತಾ? ಗಂಗಿಯಲ್ಲಿದ್ದಾಳೆ. ಗಂಗಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಗುತ್ತೆ. ಆಗ ನಾನು ಹಿಮಾಕನ್ ರೂಮ್ಗೆ ಹೋಗಿ ಬೀರಲ್ಲಿ ಇರೋ ನೆಕ್ಲೆಸ್ ತೆಗಿಬೇಕು. ಆಗಲ್ಲಮ್ಮ, ಹಿಮಾ ಈಚೆ ಬಂದ್ಮೇಲೆ. ಆಯ್ತಾ? ಹೋಗೋಗೋ. ನಾನು ಮೊಬೈಲ್ನ ಅದೇನಂತಾರೆ ವೈಬ್ರೇಷನ್ ಮೋಡ್ಗೆ ಹಾಕೊಂಡಿದ್ದೀನಿ, ಅದನ್ನ ಕೇಳಕ್ತಾನೆ ನೀ ಫೋನ್ ಮಾಡಿದ್ದು. ಅಲ್ಲ ಅಣ್ಣ, ಆ ಗೌರಿ ಮಹಿ ಇಬ್ರು ಹಾಲಿಗೆ ಬಂದು ಮಾತಾಡ್ತಾರವಾಗ ನನಗೊಂದು ಫೋನ್ ಮಾಡು, ಇಲ್ಲಾಂದ್ರೆ ಮೆಸೇಜ್ ಆದರೂ ಕಳಿಸು. ನನಗೆ ಇಲ್ಲಿಂದ ಕಾಣಿಸ್ತಾ ಇಲ್ಲ. ಇದರಿಂದ ನನಗೆ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡೋಂಟ್ ವರಿ. ಬಂದರು ಬಂದರು, ಮಹಿ ಗೌರಿ ಈಚೆ ಬಂದರು, ಮಾತಾಡ್ತಾ ಇದ್ದಾರೆ. ಓಕೆ, ಅವ್ರು ಬಂದು ಮಾತಾಡೋದಕ್ಕೆ ಶುರು ಮಾಡಿದ ತಕ್ಷಣ ನನಗೆ ಫೋನ್ ಮಾಡು. ಅಕಸ್ಮಾತ್ ಕರೆಂಟ್ ಹೋದಾಗ ಹಿಮಾ ಎತ್ತಳಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವಳು ಹೇಳದೆ ಹೋದರೆ ಅವಳು ರೂಮ್ ಹತ್ರ ಹೋಗಿ ಏನಾದರೂ ಜೋರಾಗಿ ಸೌಂಡ್ ಮಾಡು. ಅರ್ಥ ಆಯ್ತಾ? ಸರಿ ಸರಿ, ಡೋಂಟ್ ವರಿ. ಓಕೆ, ಬೈ ಬೈ. ನಿಜಕ್ಕೂ ಮರ್ತೋಯ್ತು. ಮರ್ತೋಗಿದ್ದೇನೋ ಸರಿ, ಆದ್ರೆ ಸಾರಿ ಕೇಳ್ತಿರೋದು ಯಾಕೆ? ಹಾಗಲ್ಲ ಗೌರಿ, ನಿನಗೆ ನನ್ನ ಪರಿಸ್ಥಿತಿ ಗೊತ್ತು ತಾನೆ. ನೀನು ನನಗೆ ಕೋಆಪ್ರೇಟ್ ಮಾಡಬೇಕು. ನೋಡು, ನೀನು ಕೇಳ್ಕೊಂತಿದ್ದೀನಿ, ನಿನ್ನ ಕಾಲು ಬೇಕಾದ್ರೂ ಹಿಡ್ಕೋತೀನಿ. ದಯವಿಟ್ಟು ನಾನು ಹಿಮಾ ಜೊತೆ. ಅದಾಗಲ್ಲ, ಯಾಕೆಂದ್ರೆ ನೀನು ನನ್ನ ಗಂಡ. ಬದಲಾಯಿಸ್ಕೋಬೇಕಾಗಿರೋದು ನಿನ್ ಬೇಡವಾದ ಇಷ್ಟನೇ ಹೊರತು ಈ ಹೆಂಡತಿನಲ್ಲ. ಅಯ್ಯೋ, ಕರೆಂಟ್ ಹೊರಟೋಯ್ತು. ಇರು, ಕ್ಯಾಂಡಲ್ ತರ್ತೀನಿ. ಹ್ಮ್.
ಸೌಂಡ್ ಓ ಕರೆಂಟ್ ಹೋಗಿದೆ ಯು ಪಿ ಎಸ್ಗೆ ಏನಾಯ್ತು ನಡಿ ಮಹಿ ನಡಿ ಏನಾಯ್ತು ಹಿಮ ಈಚೆ ಬರ್ತಾಳೆ ನೀನು ಇಲ್ಲೇ ಇದ್ದು ಈ ಕಡೆ ಹೋದ್ರೆ ಮತ್ತೆ ಗೌರಿ ಜೊತೆ ಮಾತಾಡ್ತಾ ಇದೆಯಾ ಅನುಮಾನ ಬರುತ್ತೆ ಹೋಗು 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 ನಿಧಾನ ಗೌರಿ ಹಿಮಾ ನೀನ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ಏನೋ ಬಿತ್ ಸದ್ದಾಯ್ತಲ್ವಾ ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ ಮಾತುಕತೆನ ಇಷ್ಟೊತ್ತಲ್ಲಿ ಅಯ್ಯೋ ಇಲ್ಲ ಡ್ಯಾಡ್ ಕರೆಂಟ್ ಹೋಯ್ತು ಅಂತ ಆಚೆ ಬಂದೆ ಜೊತೆಗೆ ಏನೋ ಬಿತ್ ಸೌಂಡ್ ಬೇರೆ ಗೌರಿ ನಿಂತಿದ್ಲು ಅವಳು ಸೌಂಡ್ ಕೇಳಿಸ್ಕೊಂಡು ಆಚೆ ಬಂದಿರಬೇಕು ಅಲ್ವಾ ಗೌರಿ ಈಗ ನಾನು ಬಂದಿಲ್ವಾ ಕರೆಂಟ್ ಬಂತು ಎಲ್ಲಿ ಏನೋ ಬಿದ್ದಿದೆಯಲ್ಲ ಅಲ್ಲಿ ನೋಡಲ್ಲಿ ಆ ಫ್ಲವರ್ ಪಾಟ್ ಬಿದ್ದೋಗಿದೆ ಅಷ್ಟೇ ಹೋಗಿ ಮಲ್ಕೋ ಹೋಗಿ ಗುಡ್ ನೈಟ್ ಗೌರಿ ಹೋಗಿ ಮಲ್ಕೋ ಗುಡ್ ನೈಟ್ ಗೌರಿ ಗುಡ್ ನೈಟ್ ಮಗಳ ಡ್ಯಾಡ್ ಮಹಿ ಏನು ಮಲಗಿದಾನೆ ಗೆಸ್ಟ್ ರೂಮ್ ಅಲ್ಲಿ ಅಲ್ಲಲ್ಲ ಹಾಲಲ್ಲಿ ಮಲಗಿದ್ದ ಅಲ್ಲಿ ಚಳಿ ಆಗುತ್ತೆ ಬೇಡಪ್ಪ ಅಂತ ನಾನೇ ಮೇಲ್ ಕಳಿಸ್ದೆ ಗುಡ್ ನೈಟ್ ಗುಡ್ ನೈಟ್ ಮಲೆ ಎಸ್ ಗೌರಿನ ಹಿಮಾನೇ ಈ ಮನೆಯಿಂದ ಒದ್ದು ಹೊರಗಡೆ ಹಾಕೋ ಪ್ರಾಜೆಕ್ಟು ಸಕ್ಸಸ್ ನಾಳೆ ಶುರು ಆಗುತ್ತೆ ಸುಪ್ರಭಾತ ಅದು ನಮಗೆ ಕೊಡುತ್ತೆ ಆನಂದ ಗೌರಿ ಪಾಲ್ಗೆ ಅವಮಾನದ ಆಶೀರ್ವಾದ ಹುಷಾರು ನಾನು ರಂಗೋಲಿ ಹಾಕ್ತಾ ಇದ್ದೀನಿ ನೋಡ್ಕೊಂಡ್ ಬನ್ನಿ ಕಾಣಿಸಿದೆ ಕಣೆ ನನಗೂ ಕಣ್ಣಿದೆ ಎಷ್ಟೋ ಸರ್ತಿ ಕಣ್ಣಿದ್ರೂ ಎಡುತ್ತೀವಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ನಾನು ಪ್ರತಿ ಹೆಜ್ಜೆನು ಎಚ್ಚರವಾಗಿಡೋ ಹಾಗೆ ಮಾಡೋ ಹೆಂಡತಿ ಇದ್ದಾಳೆ ನಾನೇನು ಹೆದರ್ಬೇಕಾಗಿಲ್ಲ ಆದ್ರೂ ಸ್ವಲ್ಪ ದೂರ ನಿಂತ್ಕೊಳ್ರಿ ಕೈಚಾರಿ ಬಿಂದಿಗೆ ಬಿದ್ರೆ ರಂಗೋಲಿ ಹಾಳಾಗುತ್ತೆ ಅಂತ ಭಯನ ಅಲ್ಲ ನೀವು ಸೇತ್ಕೊಂಡು ಬಂದಿರೋ ಶ್ರಮ ವ್ಯರ್ಥ ಆಗತ್ತಲ್ಲ ಅನ್ನೋ ಬೇಸರ ದೂರ ಇಟ್ಟ ಕಣೆ ಅದು ಯಾವುದೋ ಕಾರಣಕ್ಕೆ ಜಾರೋದು ಇದ್ರ ಮೇಲೆ ಬೀಳೋದು ರಂಗೋಲಿ ಕೆಡೋದು ನೀನು ಗೌರಿ ನೆನೆಸ್ಕೊಂಡು ರಂಗೋಲಿ ಹಾಕ್ತಿದ್ದೆ ಈಗ ಗೌರಿಗೆ ಏನೋ ಆಗಿದೆ ಅಂತ ಹಲ್ಬೋದು ಇದೆಲ್ಲ ಬೇಕಾ ಅದಕ್ಕೆ ಈಗ ನಾನು ಯಾರನ್ನು ನೆನೆಸ್ಕೊಂಡು ಯಾವ ಕೆಲಸನೂ ಮಾಡೋದಿಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸನ ಮಾಡ್ಬೇಕ್ರಿ ಯಾರ ಹೆಸರನ್ನು ಇಡಬಾರ್ದು ಅದಕ್ಕೆ ಆದರೆ ನಾನು ಈ ರಂಗೋಲಿಗೆ ಗೌರಿ ಅಂತ ಹೆಸರಿಡ್ತೀನಿ ಭಾಗ್ಯ ಯಾಕೆ ಅಂದರೆ ನೀನು ಗೌರಿ ಅಷ್ಟೇ ರಂಗೋಲಿನ ಮುದ್ದಾಗಿ ಹಾಕಿದೀಯ ಗೌರಿಗೆ ರಂಗೋಲಿ ಕಲಿಸ್ಕೊಟ್ಟಿದ್ದು ನಾನೇ ಆದರೆ ನಿನಗಿಂತ ಅವಳು ಚೆನ್ನಾಗಿ ಹಾಕ್ತಾಳೆ ಗೊತ್ತಾ ಒಪ್ತೀನಿ ಬಿಡಿ ಅದಕ್ಕೆ ಅವ್ರ ದಾಂಪತ್ಯ ಈ ರಂಗೋಲಿ ಅಷ್ಟೇ ಮುದ್ದಾಗಿ ಚೆನ್ನಾಗಿದೆ ಇನ್ನು ಮುಂದೇನು ಹಾಗೇನೆ ಇರಲಿ ರೀ ಸರಿ ನನ್ನ ಕೈಗೆ ಒಂಚೂರು ನೀರು ಹಾಕ್ತೀರಾ ಬನ್ನಿ ರಾಣಿ ಅವರೇ ಈಗ ತಾನೇ ಸೇದ್ಕೊಂಡು ಬಂದಿರೋ ನೀರಿದೆ ಅದನ್ನ ಹಾಕ್ತೀನಿ ಅಲ್ಲ ಕಣೆ ಈಗ Thank you.
ನಾನು ಹೇಳಲಿಲ್ವಾ ನಿಮಗೆ ನೋಡಿ ಹಾಗೆ ಆಯ್ತು ನಿಮ್ಮ ಶ್ರಮನೂ ವ್ಯರ್ಥ ಆಯ್ತು ನನ್ನ ರಂಗೋಲಿನೂ ಹೋಯ್ತು ಅಲಭಾಗ್ಯ ಗೌರಿ ರೀ ನಾನು ಯಾರನ್ನ ನೆನೆಸಿಕೊಂಡು ಈ ರಂಗೋಲಿ ಹಾಕಿಲ್ಲ ನಮ್ಮ ಗೌರಿ ಏನು ಆಗೋದಿಲ್ಲ ಯೋಚನೆ ಮಾಡಬೇಡಿ ತಗೊಳ್ಳಿ ನೀವು ಇನ್ನೊಂದು ದಿನಕ್ಕೆ ನೀರು ತಗೊಂಡು ಬನ್ನಿ ನಾನು ಹೊಸ ರಂಗೋಲಿ ಹಾಕ್ತೀನಿ बेग हिम के नेक्लेस काने आगे विषय गोत्तागबेकु बेळक्के इंद हिम रूम इंद आतर एनु सद्दिल्ल सुद्दि इल्ल निन्ने अष्टेल्ल कष्टपट्टु ओत्ताड्कोंडु माडिद प्लान एनादरु मिस आगिबिट्रे ಅಣ್ಣ ಬೆಳಗ್ ಬೆಳಗ್ಗೆ ಯಾಕೆ ಹೀಗೆ ಬಾಲ ಸುಟ್ಕೊಂಡು ಬೆಕ್ಕಿನ ತರ ಓಡಾಡ್ತಾ ಇದ್ದೀಯಾ ಆರಾಮಾಗಿ ಒಂದ ಕಡೆ ಕೂತ್ಕೋಬಾರ್ದಾ ಅಲ್ಲಮ್ಮ ನೆಕ್ಲೇಸ್ ವಿಷಯ ಇನ್ನು ಹಿಮ ಗೊತ್ತೇ ಆಗಿಲ್ಲ ಹಿಮಾಗೆ ನೆಕ್ಲೇಸ್ ಕಳೆದೋಗಿರೋ ವಿಷಯ ಗೊತ್ತಾಗಬೇಕು ಅಂದ್ರೆ ಅವಳು ಬೀರು ತೆಗೆದು ನೋಡಬೇಕು ಹಿಮ ಅದನ್ನ ಮಾಡದೆ ಇವತ್ತು ಇಡೀ ದಿನ ಅದರ ಬಗ್ಗೆ ಗಮನನೇ ಕೊಡದೆ ಸುಮ್ಮನೆ ಇದ್ಬಿಟ್ರೆ ಹಾಗೆ ಒಂದು ದಿನ ಕಳೆದೋಗುತ್ತಲ್ಲಮ್ಮ ಹೀಗೆ ಕಾಲ ಕಳಿತಾ ಹೋದ್ರೆ ಗೌರಿ ಕಳ್ಳಿ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಈ ಮನೆ ಬಿಟ್ಟು ಹೋಗೋದು ಯಾವಾಗ ಸದ್ಯಕ್ಕೆ ಗೌರಿ ಮನೆಯಲ್ಲಿಲ್ಲ ನೆಕ್ಲೇಸ್ ಕಾಣಿಸ್ತಿಲ್ಲ ಅನ್ನೋ ವಿಷಯ ಈಚೆ ಬರೋದಕ್ಕೆ ಇದೆ ಒಳ್ಳೆ ಟೈಮ್ ಸಮಾಧಾನ ಸಮಾಧಾನ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಈಗ ನೋಡು ಹಿಮಾನೇ ಹೋಗಿ ಅವಳ ವಾರ್ಡ್ರೋಬ್ ತೆಗೆದು ನೆಕ್ಲೇಸ್ ಹುಡುಕೋ ತರ ಮಾಡ್ತೀನಿ ಹೇಗೆ ನೀನು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರಣ್ಣ ನಿನಗೆ ಗೊತ್ತಾಗುತ್ತೆ ಸ್ವೀಟಿ ಸ್ವೀಟಿ ಎಲ್ಲಿದ್ಯಾ ಸ್ವೀಟಿ ಅಯ್ಯೋ ಆರಾಮಾಗಿ ಮಹಿ ಜೊತೆ ಮಾತಾಡ್ಕೊಂಡು ಕಾಫಿ ಕುಡಿಯೋಕು ಬಿಡೋದಿಲ್ವಲ್ಲ ಓ ಮಹಿ ಅವರು ಒಳಗಡೆ ಇದ್ದಾರೆ ಹ್ಮ್ ರಾತ್ರಿ ಕರೆಂಟ್ ಹೋದಾಗ ಏನೋ ಸೌಂಡ್ ಆಯ್ತು ನಾವು ಎಲ್ಲ ಎದ್ದು ಬಂದ್ವಿ ನಿನಗೆ ಎಚ್ಚರಿಕೆ ಆಗಲಿಲ್ಲ ಅಂತ ಕೇಳ್ತಿದ್ಲೋ ನಾನು ಅದಕ್ಕೆ ನಾವು ಮಾತಾಡ್ತಿದ್ವಿ ಅಂತ ಹೇಳಿದ್ರೆ ಮುಗಿಯೋ ತಪ್ಪ ಯಾಕೆ ಡೀಟೇಲ್ಸ್ ಎಲ್ಲ ಹೇಳ್ತಿದ್ಯಾ ಹೇಳತ್ತೆ ಏನು ವಿಷಯ ಯಾಕೆ ಕರೆದಿದ್ದು ಅದೇ ವಿಷಯ ಮಾತಾಡೋಕೆ ಅನ್ಸುತ್ತೆ ಒಂದು ಫ್ಲವರ್ ಪಾಟ್ ಬಿದ್ದ ವಿಷಯ ಬ್ರೇಕಿಂಗ್ ನ್ಯೂಸ್ ಆಗಬೇಕಾ ಆ ಸೌಂಡ್ ನನ್ನ ಕಿವಿಗೆ ಬಿಳ್ಲಿಲ್ಲ ಅನು ಅದೇನು ಗೊತ್ತಾ ಕುಂಭಕರ್ಣ ಅಂತರ ನಿದ್ದೆ ಮಾಡೋರಿಗೆ ಯಾವ ಸೌಂಡ್ ಕೇಳಚಲ್ಲ ನನ್ನನ್ನ ಯಾಕ್ರಿ ಅವನ್ ಕೋಲಿಸ್ತಾ ಇದ್ದೀರಾ ಕುಂಭಕರ್ಣ ತರ ಮಲ್ಕೊಂಡು ಗೊರ್ಕೆ ಹೊಡಿಯೋರು ನೀವು ಡ್ಯಾಡ್ ನೀನು ಸ್ವಲ್ಪ ಸುಮ್ಮನಿರ್ತೀಯ ಹೇಳತ್ತೆ ಏನು ಕರೆದಿದ್ದು ಸ್ವೀಟಿ ಮಹಿ ನೆನೆ ನಿನಗೊಂದು ನೆಕ್ಲೆಸ್ ಗಿಫ್ಟ್ ಮಾಡಿದ್ನಲ್ಲ ಅದನ್ನ ನೋಡಿದ್ಮೇಲೆ ಬೇಕು ಅನ್ಸಿದ್ರು ನಾನು ಅದನ್ನ ಕೊಡೋದಿಲ್ಲ ಬೇಕು ಅಂತ ಅಲ್ಲ ಸ್ವೀಟಿ ಅದೇ ತರ ಒಂದು ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಅಥವಾ ಅದೇ ಪ್ಯಾಟರ್ನ್ ಎಲ್ಲಾದರೂ ಸಿಕ್ಕರೆ ಒಂದು ತಗೊಳ್ಳೋಣ ಅಂತ ಬೇಡ ಅತ್ತೆ ಆಮೇಲೆ ನಿನ್ನ ಹತ್ರನೂ ನನ್ನ ಥರದ್ದೇ ಇರುತ್ತೆ ಡಿಫ್ರೆನ್ಸ್ ಇರಲ್ವಲ್ಲ ಸರಿ ನಾನು ಅದನ್ನ ಇಂಡಿಯಾದಲ್ಲಿ ಹಾಕ್ಕೊಳ್ಳೋದೇ ಇಲ್ಲ ಐ ಪ್ರಾಮಿಸ್ ಯು ನಿನ್ನ ಮದುವೆ ಆಗಿ ನಾನು ವಾಪಸ್ ಹೋಗ್ತೀನಲ್ಲ ಆಗ ಅಲ್ಲಿ ಹಾಕೋತೀನಿ ಸರಿನಾ ನೀನು ಅದೇ ಡಿಸೈನ್ ಮಾಡಿಸ್ಕೊಳ್ಳೋ ಹಾಗಿದ್ರೆ ಯಾವುದೇ ಕಾರಣಕ್ಕೂ ನಾನು ನೆಕ್ಲೆಸ್ ಕೊಡೋದಿಲ್ಲ ಪಾಪ ಮಹಿ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾನೆ ಗೊತ್ತಾ ಸೆಲೆಕ್ಟ್ ಮಾಡಿದವನು ನಾನು ಹೆಸರು ತಗೋತಾ ಇರೋನು ನೀನು ಹೋಗ್ಲಿ ಕೊಡು ಹಿಮಾ ಮಹಿ ನೀನು ಸುಮ್ಮನೆ ಇರ್ತೀಯಾ ಈ ವಿಷಯದಲ್ಲಿ ನಿನ್ನ ತಲೆ ಹಾಕಬೇಡ ಈ ನನಗೋಸ್ಕರ ತಂದಿರೋ ಸ್ಪೆಷಲ್ ಗಿಫ್ಟ್ ಅದು ಇನ್ನೊಬ್ರು ಕೊಳ್ಳಲ್ಲ ಅದಿರೋದನ್ನ ನಾನು ಸಹಿಸೋದಿಲ್ಲ ಮಹಿ ಓ ಮೈ ಗಾಡ್ ಓಕೆ ಅದೇ ತರ ಮಾಡಿಸ್ಕೊಳ್ಳಲ್ಲ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿ ಮಾಡಿಸ್ಕೋತೀನಿ ಕೊಡ್ತೀಯಾ ಸರಿ ನಿಮ್ಮ ಜಿವ್ಲರ್ ಹತ್ರ ಹೋಗ್ಬೇಕಾದ್ರೆ ಹೇಳು ಆಗ ಕೊಡ್ತೀನಿ ಮತ್ತೆ ಲೇಟು ಈಗ ಸಾಗರಿ ಆ ಜುವೆಲರ್ ಹತ್ರ ಹೋಗೋ ತನಕ ಹಿಮ ಆ ನೆಕ್ಲೆಸ್ ನೋಡಲ್ಲ ಅದಿಲ್ಲ ಅನ್ನೋದು ಗೊತ್ತಾಗಲ್ಲ ಜುವೆಲರ್ ಹತ್ರ ನಾನು ಆಗಲೇ ಫೋನ್ನಲ್ಲಿ ಮಾತಾಡಾಯಿತು ಒಂದು ಫೋಟೋ ಕಳಿಸ್ಕೊಡಿ ಸಾಕು ಅಂತ ಹೇಳಿದ್ದಾನೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಪ್ಲೀಸ್ ತಂದ್ಕೊಡ್ತೀಯಾ ಸ್ವೀಟಿ ನಾನು ನಿನ್ನ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಾ ಸರಿ ತಂದ್ಕೊಡ್ತೀನಿ
ಈಗ ಶುರುವಾಯಿತು ರಿಯಲ್ ಗೇಮ್.